ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಕನಸು ಮತ್ತು ಸಂದೇಶ ಎಂಬ ಗದ್ಯ ಭಾಗದ ಬಗ್ಗೆ ಅಧ್ಯಯನ ಮಾಡಿದ್ವಿ, ಅದರ ವಿವರಣೆಯನ್ನ ಕೂಡ ತಿಳ್ಕೊಂಡ್ವಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಆ ಪಾಠದ ಪ್ರಶ್ನೋತ್ತರಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳ್ಬಿಟ್ರು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದ್ಕೊಂಡಾರ. ಹಾಗಾದ್ರೆ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಯಾವ ರೀತಿ ಇದೆ ಅಂದ್ರೆ, ಕಲಾಂ ಅವರು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಹೇಳುತ್ತಿದ್ದರು? ಹಾಗಾದ್ರೆ ಇದರ ಉತ್ತರವನ್ನು ನಾವು ಏನ್ ಬರೀಬೇಕು? ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ರಾತ್ರಿ 1 ಗಂಟೆಗೆ ಮಲಗಿ 6 ಗಂಟೆಗೆ ಹೇಳುತ್ತಿದ್ದರು. ಉತ್ತರ ಏನ್ ಬರೀಬೇಕು? 1 ಗಂಟೆಗೆ ಮಲಗಿ 6 ಗಂಟೆಗೆ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಹೇಳುತ್ತಿದ್ದರು. ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕಲಾಂ ಅವರು ಕನಸಿನಲ್ಲ ಕಂಡ ಪ್ರದೇಶ ಯಾವುದು? ನೋಡ್ರಿ, ಕಲಾಂ ಅವರು ಯಾವ ಕನಸನ್ನ ಕಂಡ್ರು, ಆ ಕನಸಿನಲ್ಲಿ ಏನ್ ಕಾಣ್ತಂದ್ರೆ ಅವರಿಗೆ ಮರಭೂಮಿ ಕಾಣ್ತತಿ. ಏನ್ ಕಾಣ್ತತಿ? ಮರಭೂಮಿ ಕಾಣ್ತತಿ. ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರು ಯಾರು? ಹಾಗಾದ್ರ ನಾವೇನ್ ಮರಿಬೇಕು? 5 ಮಹಾಪುರುಷರು ಯಾರು? ಮಹಾತ್ಮ ಗಾಂಧೀಜಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಕ್ಯಾಲಿಕ್ ಒಮರ್, ಹಾಗೆ ಅಬ್ರಹಾಂ ಲಿಂಕನ್. ಈ 5 ವ್ಯಕ್ತಿಗಳು ಯಾರ್ಯಾರು? ಮಹಾತ್ಮ ಗಾಂಧೀಜಿ, ಅದೇ ರೀತಿ ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್, ಲಾಸ್ಟ್ಗೆ ಕ್ಯಾಲಿಕ್ ಒಮರ್. ಹಾಗಾದ್ರೆ ಇಲ್ಲಿ ನಾವು ಗಾಂಧೀಜಿಯವರ ಕಾಣ್ತೀವಿ. ಗಾಂಧೀಜಿಯವರು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಮಹಾನ್ ಮೇಧಾವಿ ಯಾರು ಮಾತ್ರ? ಮಹಾತ್ಮ ಗಾಂಧೀಜಿಯವರು. ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥವರು ಮಹಾನ್ ವಿಜ್ಞಾನಿ. ಏನು? ಮಹಾನ್ ವಿಜ್ಞಾನಿ. ಹಾಗೆ ಚಕ್ರವರ್ತಿ ಅಶೋಕ ಕಳಿಂಗ ಯುದ್ಧದಿಂದ ಇಡೀ ಜಗತ್ತಿನಲ್ಲೇ ಪರಿಚಿತರಾಗಿರ್ತಕ್ಕಂಥ, ಯುದ್ಧದಿಂದ ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರ ಅಶೋಕ. ಹಾಗೆ ಅಹಿಂಸಾ ಧರ್ಮದ ಮೂಲಕ ಅಂದ್ರೆ ಬುದ್ಧನ ಮಾರ್ಗದರ್ಶನದಲ್ಲಿ ಇಡೀ ಜಗತ್ತನ್ನ ಪ್ರದರ್ಶನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಅಶೋಕ. ಅಬ್ರಹಾಂ ಲಿಂಕನ್, ಇದು ಅಮೇರಿಕಾದಲ್ಲಿ ಜನರಿಗೆ ವರ್ಣಭೇದ ನೀತಿ ವಿರುದ್ಧ ಹೋರಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರ ಈ ಅಬ್ರಹಾಂ ಲಿಂಕನ್. ಇವರು ಏನ್ ಮಾಡಿದ್ರ? ಪ್ರಜಾಪ್ರಭುತ್ವದಿಂದ ಏನ್ ಮಾಡಿದ್ರ? ದೇಶವನ್ನ ಆಳಲು. ಲಾಸ್ಟ್ಗೆ ಕ್ಯಾಲಿಫೋರ್ನಿಯಾ ಅಂತಕ್ಕಂಥವ್ರು ಇವರು ಮಹಾಗುರು. ಅದೇ ರೀತಿ 3 ಪ್ರಶ್ನೆ ನೋಡ್ರಿ, 4 ಪ್ರಶ್ನೆ, ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು? ಇಲ್ಲಿ ನಾವೇನ್ ಬರೀಬೇಕು? ಅಶೋಕನು ಪ್ರತಿಪಾದಿಸತಕ್ಕಂಥ ಧರ್ಮ ಯಾವಪ್ಪ ಅಂದ್ರ ಅಹಿಂಸಾ ಧರ್ಮ. ಬುದ್ಧ ಬೋಧಿಸಿರ್ತಕ್ಕಂಥ ಅಹಿಂಸಾ ಧರ್ಮನ ಕೂಡ ಇಲ್ಲಿ ಏನ್ ಮಾಡಿದ್ರ ಅಶೋಕ ಕೂಡ ಏನ್ ಮಾಡಿದ್ರ ಪ್ರತಿಪಾದಿಸ್ತಾರ. ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು? ನೋಡ್ರಿ, ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರ, ಉತ್ತರವನ್ನ ಗಾಂಧೀಜಿಯವರು ಈ ರೀತಿಯಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರ. ಹಾಗಾದ್ರೆ ಅಲ್ಲಿ ಅಶೋಕ ಒಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ ಶಾಂತಿ ನೆಮ್ಮದಿಯ. ನೋಡ್ರಿ, ಅಶೋಕ ಏನ್ ಹೇಳ್ತಾನ? ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ. ನೋಡ್ರಿ, ಶಾಂತಿ ನೆಮ್ಮದಿ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಅಂತ ಹೇಳಿ ಅಶೋಕ ಹೇಳ್ತಾರ. ಯಾರು? ಅಶೋಕ ಚಕ್ರವರ್ತಿ ಹೇಳ್ತಾರ. ನೋಡ್ರಿ, 2-3 ವಾಕ್ಯಗಳಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೆ ಹೋಮ್ವರ್ಕ್ ಆಗಿ ನೀವು ಮನೆಯಲ್ಲಿ ಬರೀಬೇಕು. ಅದೇ ರೀತಿ 8-10 ವಾಕ್ಯಗಳು ಇಲ್ಲಿ ಸಂದರ್ಭದಲ್ಲಿ ನೀವನ್ನೆಲ್ಲ ನೀವು ಹೋಮ್ವರ್ಕ್ ಆಗಿ ಬರ್ಕೊಡ್ರಿ. ಇಲ್ಲಿ ಭಾಷಾಭ್ಯಾಸ ಅಂತ ಹೇಳ್ಕೊಟ್ಟಿದ್ದಾರ. ಈ ಭಾಷಾಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರ ಸ್ವಂತ ವಾಕ್ಯದಲ್ಲಿ ಬರೀರಿ. ಹಾಗಾದ್ರೆ ಸ್ವಂತ ವಾಕ್ಯದಲ್ಲಿ ಯಾವತ್ತು ನಮ್ಮ ಸ್ವಂತ ರಚನೆಯಲ್ಲಿ ಇರಬೇಕು. ಹಾಗಾದ್ರೆ ನಾನು ನಿಮ್ಗೆ ಪ್ಲಾನಿಂಗ್ ಹೇಳ್ತಾ ಇದ್ದೀನಿ, ಆ ರೀತಿ ನೀವು ಏನ್ ಮಾಡ್ಬೇಕಂದ್ರ ಬರೀಬೇಕು. ದಿಟ್ಟಿಸು ಅಂತ ಹೇಳ್ಬಿಡ್ತಾರ. ಹಾಗಾದ್ರೆ ದಿಟ್ಟಿಸು, ನೀವು ಬೇರೆ ಬೇರೆ ವಾಕ್ಯಗಳನ್ನು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬೇರೆ ಬೇರೆ ಆಗಿರ್ಬೇಕು, ನಿಮ್ಮ ಸ್ವಂತ ವಾಕ್ಯ ರಚನೆಯಲ್ಲಿರ್ಬೇಕು. ದಿಟ್ಟಿಸು, ನಾವೇನ್ ಬರೀಬೇಕು? ಏನಾದರೂ ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನ ದಿಟ್ಟಿಸಿ ನೋಡುತ್ತಾರೆ. ಹೌದಾ? ನಾವೇನಾದರೂ ತಪ್ಪು ಮಾಡಿದಾಗ ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರ ಅಂದ್ರ ನಮ್ಮನ್ನ ದಿಟ್ಟಿಸಿ ನೋಡುತ್ತಾರೆ ಅಂತ ಹೇಳಿ ಬರೀಬೇಕು. ಹಾಗಾದ್ರೆ ಪವಾಡ ಸದೃಶ್ಯ ಏನ್ ಬರಿಬೇಕಿಲ್ಲ? APJ ಅಬ್ದುಲ್ ಕಲಾಂ ಅವರು ಪವಾಡ ಸದೃಶ್ಯದಿಂದ ವಿಮಾನ ಅಪಘಾತದಿಂದ ಪಾರಾದರು ಅಂತ ಹೇಳಿ ಬರಿಬೇಕು. ಅಥವಾ ನಾನು ಮೊನ್ನೆಯ ದಿನ, ನಾವೇನ್ ಬರಿಬೇಕು ನಮ್ಮ ಸ್ವಂತ ವಾಕ್ಯದಲ್ಲಿ ಅಂತಾಗ ನಾವು ಬೇರೆ ಬೇರೆ ಇದೆ. ನಾನು ಮೊನ್ನೆಯ ದಿನ ಊರಿಗೆ ಹೋದಾಗ ಒಬ್ಬ ವ್ಯಕ್ತಿ ಪವಾಡ ಸದೃಶ್ಯದಿಂದ ಪವಾಡ
ಭವಿಷ್ಯದಿಂದ ಅಪಘಾತದಿಂದ ಪಾರಾದಂತ ಈ ರೀತಿ ನೀವು ಏನು ಮಾಡಲು ಬರೆಯಿರಿ. ಅದೇ ರೀತಿ ಕೃಪಾ ದೃಷ್ಟಿ, ದೇವರ ಕೃಪಾ ದೃಷ್ಟಿ ಇರುವವರೆಗೂ, ದೇವರ ಕೃಪಾ ದೃಷ್ಟಿ ಇರುವವರೆಗೂ ನಿಸರ್ಗದಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳು ತಮ್ಮ ಜೀವನವನ್ನ ನಡೆಸಬಹುದು ಅಂತ ಹೇಳಿ ಬರೀಬಹುದು. ಹಾಗೆ ನೋಡ್ರಿ ನಾಲ್ಕನೇದು ಸವಿನಿದ್ದೆ. ಚಿಕ್ಕ ಮಕ್ಕಳು ಸವಿನಿದ್ದೆ ಮಾಡುವಾಗ ನೋಡಲು ಆನಂದವೋ ಆನಂದ. ಚಿಕ್ಕ ಮಕ್ಕಳು ಸವಿನಿದ್ದೆಯನ್ನು ಮಾಡುವಾಗ ನೋಡಲು ಆನಂದವೋ ಆನಂದ. ಹಾಗೆಯೇ ನೀವು ಬರೀಬಹುದು, ಬೇರೆ ರೀತಿಯಲ್ಲಿ ಬರೀಬಹುದು ಅಂದ್ರೆ ಒಬ್ಬ ಚಿಕ್ಕ ಮಕ್ಕಳು ಕನಿಷ್ಠ 7-8 ತಾಸು ಸವಿನಿದ್ದೆಯನ್ನ ಮಾಡಬೇಕು. ಇನ್ನ ಅಹಿಂಸೆ, ಅಹಿಂಸೆ, ಈ ಅಹಿಂಸೆ ಅನ್ನುವ ಅಸ್ತ್ರವನ್ನ ಇಟ್ಟುಕೊಂಡು ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟರು. ಅಹಿಂಸಾ ಅಂತಕ್ಕಂಥ ಅಸ್ತ್ರವನ್ನ ಇಟ್ಟುಕೊಂಡು, ಅಹಿಂಸೆ ಸತ್ಯಾಗ್ರಹ ಅಂತಕ್ಕಂಥ ಅಸ್ತ್ರಗಳನ್ನ ಇಟ್ಟುಕೊಂಡು ಗಾಂಧೀಜಿಯವರು ಏನ್ ಮಾಡಿದ್ರ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟರು ಅಂತ ಹೇಳಿದರು. ಶಿರಸಾ ವಹಿಸಿ, ಶಿರಸಾ ವಹಿಸಿ ಏನ್ ಬರಿಬಹುದು ನಾವಿಲ್ಲಿ? ಗುರುಗಳು ಹೇಳಿದ ಮಾತುಗಳನ್ನ ವಿದ್ಯಾರ್ಥಿಗಳು ಶಿರಸಾ ವಹಿಸಿ ಪಾಲಿಸುತ್ತಾರೆ. ಅಥವಾ ನೀವು ಬರಿಬಹುದು ಸ್ವಂತವಾಗಿ ಏನಂದ್ರ, ಗುರುಗಳು ಹೇಳಿದ ಮಾತುಗಳನ್ನ ನಾನು ಶಿರಸಾ ವಹಿಸಿ ಪಾಲಿಸುತ್ತೇನೆ. ಹಾಗೆ ನೋಡ್ರಿ ಇಲ್ಲ ಕೊನೆಯದಾಗಿ ಸತ್ಕಾರ. ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ನಮಗೆ ಸತ್ಕಾರ ಮಾಡುತ್ತಾರೆ. ನೋಡ್ರಿ ಸತ್ಕಾರ ಅಂದ್ರ ಒಳ್ಳೆಯ ಕಾರ್ಯ. ಸತ್ಕಾರ ಅಂದ್ರೆ ನಾವೇನ್ ಮಾಡೋದು, ನಾವು ಸಮಾಜದಲ್ಲಿ ಸತ್ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಸದ್ಯಕ್ಕೆ ಕೆಲವೊಂದ್ಸಲ ಬೇರೆ ತಗೊಳ್ಬೇಕು ಸದ್ಯಕ್ಕೆ. ಏನಂದ್ರ ನಾವು ಸಮಾಜದಲ್ಲಿ ಸತ್ಕಾರ್ಯಗಳನ್ನ ಮಾಡಬೇಕು ಅಥವಾ ನಾವು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು. ಇಲ್ಲಿ ನೋಡ್ರಿ ಇಲ್ಲಿ ತತ್ಸಮ ತದ್ಭವಗಳಂತ ಕೊಟ್ಟರು. ಹಾಗಾದ್ರೆ ತತ್ಸಮ ತದ್ಭವಗಳನ್ನ ಏನ್ ಮಾಡ್ಬೇಕಂದ್ರೆ ನಾವು ಬರಬೇಕಾಗ್ತದೆ. ಈಗ ತತ್ಸಮ ತದ್ಭವಗಳು ಪ್ರಯಾಣ.
ಸಮ ಆಗಸ ಏಳನೇ ಪ್ರಶ್ನೆ ಆಗಸ ಹಾಗಾದ್ರೆ ನೀವು ಏನ್ ಕರಿತೀರಿ ಆಕಾಶ ಇದು ಕೂಡ ತತ್ಸಮ ಇಲ್ಲಿ ಯುದ್ಧ ಯುದ್ಧ ಅನ್ನೋದು ಕೂಡ ಸಂಸ್ಕೃತ ಶಬ್ದ ಆಗಿರೋದ್ರಿಂದ ಯುದ್ಧ ನಾವೇನ್ ಬರೀಬೇಕು ಯುದ್ಧ ಏನು ಯುದ್ಧ ಹಾಗಾದ್ರೆ ಇದು ತದ್ಭವ ಇದೇನು ತದ್ಭವ ಹಾಗಾದ್ರೆ ನೋಡ್ರಿ ಒಂದೊಂದಾಗಿ ವಿದ್ಯಾರ್ಥಿಗಳ ಈ ಸಹಸ್ರ ಸಾಸಿರ ದಿಟ್ಟಿ ದೃಷ್ಟಿ ಅಥವಾ ನಾವಿಲ್ಲಿ ಏನ್ ಮಾಡೋದು ದಿಟ್ಟಿ ದೃಷ್ಟಿ ಅದೇ ರೀತಿ ಸೃಷ್ಟಿ ಸುಟ್ಟಿ ಕ್ಷಣ ಕ್ಷಣ ಧರ್ಮ ಧರ್ಮ ಪಯಣ ಪ್ರಯಾಣ ಆಗಸ ಆಕಾಶ ಯುದ್ಧ ಯುದ್ಧ ಈ ರೀತಿಯಾಗಿ ಮಾಡ್ಬೋದು ಅಂದ್ರ ಒಂದೊಂದಾಗಿ ನಾವು ತತ್ಸಮ ತದ್ಭವಗಳನ್ನ ನೋಡ್ಬೋದು ಇಲ್ಲಿ ನೋಡ್ರಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನ ಬರೀರಿ ಅಂತ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬರೀರಿ ಅಂತ ಅಂದಾರ ಹಾಗಾದ್ರ ನಾವೇನ್ ಮಾಡ್ಬೇಕು ಅಪೋಸಿಟ್ ವರ್ಡ್ ಅನ್ನ ಬರೀಬೇಕು ಅಪೋಸಿಟ್ ವರ್ಡ್ಸ್ ಅನ್ನ ಏನ್ ಮಾಡ್ಬೇಕು ಬರೀಬೇಕು ಹಾಗಾದ್ರೆ ನೋಡ್ರಿ ಏನು ವಿರುದ್ಧಾರ್ಥಕ ಪದ ಏನು ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಮಣ್ಣೇನು ಕೃತಜ್ಞತೆ ಕೃತಜ್ಞತೆ ಅಂದ್ರೆ ಏನಪ್ಪ ಉಪಕಾರ ಸ್ಮರಣೆ ಇರುವವರು ಹಾಗಾದ್ರೆ ಇದ್ರ ಅಪೋಸಿಟ್ ಏನು ಕೃತಜ್ಞತೆ ಕೃತಜ್ಞತೆ ಅಂದ್ರ ಉಪಕಾರ ಸ್ಮರಣೆ ಇಲ್ಲದವರು ಕೃತಜ್ಞತೆ ಕೃತಜ್ಞತೆ ಸಾರಿ ಕೃತಜ್ಞತೆ ಹಾಗಾದ್ರೆ ಎರಡನೇದು ದಯೆ ದಯೆಗೆ ಏನ್ ಬರೀತೀರಿ ನೀವು ದಯೆ ನಿರ್ದಯೆ ದಯೆ ನಿರ್ದಯೆ ಹಾಗಾದ್ರೆ ಸತ್ಕಾರ್ಯ ನಾವು ಇಲ್ಲಿ ಸತ್ಕಾರ್ಯ ಅಂದ್ರ ಒಳ್ಳೆಯ ಕಾರ್ಯ ಹಾಗಾದ್ರೆ ಇದ್ರ ಅಪೋಸಿಟ್ ಏನ ದುಷ್ಟ ಕಾರ್ಯ ಹಾಗಾದ್ರೆ ನಾವು ಇಲ್ಲಿ ಏನ್ ಕರಿಬೇಕು ದುಷ್ಕಾರ್ಯ ಸತ್ಕಾರ್ಯ ದುಷ್ಕಾರ್ಯ ಅದೇ ರೀತಿಯಾಗಿ ನೋಡ್ರಿ ಅನಿರೀಕ್ಷಿತ ನಿರೀಕ್ಷಿತ ಹಾಗಾದ್ರೆ ಅನಿರೀಕ್ಷಿತ ಅಪೋಸಿಟ್ ವರ್ಡ್ ನಿರೀಕ್ಷಿತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತ ಮೊದಲನೇ ಅಂತ ಹೇಳ್ತಾರ ಅನಿರೀಕ್ಷಿತ ನಿರೀಕ್ಷಿತ ಐದು ನೋಡ್ರಿ ಅದೃಷ್ಟ ಏನು ಅದೃಷ್ಟ ಹಾಗಾದ್ರೆ ನಾವೇನ್ ಬರೀಬೇಕು ದುರಾದೃಷ್ಟ ನೋಡ್ರಿ ನನ್ನ ಅದೃಷ್ಟದಿಂದ ನನಗೆ ಹಲವಾರು ಸ್ನೇಹಿತರಾದರು ಹೌದಾ ಅದೃಷ್ಟ ದುರಾದೃಷ್ಟ ನನ್ನ ಅದೃಷ್ಟದಿಂದ ನನಗೆ ಬಹಳಷ್ಟು ಹಣ ಸಿಕ್ಕವು ನನ್ನ ದುರಾದೃಷ್ಟದಿಂದ ಇವತ್ತು ನನಗೆ ಯಾವುದೇ ಹಣ ಸಿಗಲಿಲ್ಲ ಅಥವಾ ನೀವೇನ್ ಬರೀಬೇಕಂದ್ರೆ ನನ್ನ ಅದೃಷ್ಟದಿಂದ ನನಗೆ ಹಲವಾರು ಒಳ್ಳೆಯ ಸ್ನೇಹಿತರು ಸಿಕ್ಕರು ನೀವು ಮತ್ತೆ ಬೇರೆ ರೀತಿ ಹೇಗರು ನನ್ನ ದುರಾದೃಷ್ಟದಿಂದ ನಾನು ಸ್ನೇಹಿತರನ್ನೇ ಮಾಡಿಕೊಳ್ಳಲಿಲ್ಲ ಆಮೇಲೆ ಹಿಂಸೆ ನೋಡ್ರಿ ಅಶೋಕ ಮಹಾರಾಜ ಅಥವಾ ಅಶೋಕ ಚಕ್ರವರ್ತಿ ಹಿಂಸೆಯಿಂದ ಕಳಿಂಗ ಯುದ್ಧವನ್ನ ಗೆದ್ದ ಆದರೆ ಕೊನೆಗೆ ಅಹಿಂಸಾ ಮಾರ್ಗವನ್ನು ತೆಗೆದುಕೊಂಡ ಹಾಗಾದ್ರೆ ಹಿಂಸೆ ಅಹಿಂಸೆ ಅಸಹನೆ ಹಾಗಾದ್ರೆ ಅಸಹನೆ ಸಹನೆ ಅಸಹನೆ ಸಹನೆ ಈ ರೀತಿಯಾಗಿ ಮಾಡ್ಬೋದ್ರ ಒಂದೊಂದಾಗಿ ನಾವು ವಿರುದ್ಧಾರ್ಥಕ ಪದಗಳನ್ನ ನೋಡ್ಬೋದು ಇಲ್ಲಿ ನೋಡ್ರಿ ಈ ಕೆಳಗಿನ ಪದಗಳನ್ನ ಬೆಳೆಸಿ ಬರೆಯಿರಿ ಅಂತ ಕೊಟ್ಟಾರ ನಾವೇನ್ ಮಾಡ್ಬೋದು ವಾಕ್ಯಗಳನ್ನ ಪೂರ್ಣ ವಾಕ್ಯಗಳನ್ನ ಏನ್ ಮಾಡ್ಬೇಕು
ನೆಲಕ್ಕೆ ಪ್ಲಸ್ ಅಪ್ಪಳಿಸು, ನೆಲಕ್ಕಪ್ಪಳಿಸು, ಅಪ್ಪಳಿಸು. ನೋಡು ಏನಾಗೈತೆ, ನೆಲಕ್ಕಪ್ಪಳಿಸು. ಸಂಪೂರ್ಣ ವ್ಯಾಕರಣಗಳನ್ನ ನಾನು ಸಪರೇಟ್ ಆಗಿ ತಗೋತಾ ಇದ್ದೀನಿ.
ಒಂದೊಂದಾಗಿ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಮುಂದಿನ ತರಗತಿಯಲ್ಲಿ ವ್ಯಾಕರಣ ಅಂಶಗಳನ್ನ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಶಾರ್ಟ್ಕಟ್ ಆಗಿ ಹೇಳ್ತಾ ಇದ್ದೀನಿ ನೋಡ್ರಿ. ಗುಣಿತಾಕ್ಷರಗಳು, ಗುಣಿತಾಕ್ಷರಗಳು ಅಂದ್ರೆ ಏನ, ವ್ಯಂಜನಗಳು ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು. ನೋಡ್ರಿ ವ್ಯಂಜನಗಳು ಇರ್ತಾವ, ಅವು ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಅವುಗಳಿಗೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಆಗಿ ಕ ಕ ಗ ಇವು ನಾವು ಗ ಈ ರೀತಿ ಗ ನ ಈ ರೀತಿ ಏನಾಗುತ್ತೀವ, ಇವು ವ್ಯಂಜನಾಕ್ಷರ ಇರ್ತಾವ. ಈ ವ್ಯಂಜನಾಕ್ಷರ ಕ ನೋಡ್ರಿ, ಈ ಕ ಐತಿ ಕ ಕ ಒಂದ ತಗೊಂಡಿ ಅಂದ್ರ ಅದ್ರ ಖ ರೂಪವಾಗಿ ಪರಿವರ್ತನೆ ಆಗ್ತೈತಿ. ಇದಕ್ಕ ಏನಂತೀವ ಅಂದ್ರೆ ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ನೋಡ್ರಿ ಕೊಟ್ಟಾರ ನೋಡ್ರಿ, ಕ ಕ ವ್ಯಂಜನ ಅಸ್ವರಾಕ್ಷರ ಕೂಡಿ ಏನಾಗೈತೆ ಅಂದ್ರ ಗುಣಿತಾಕ್ಷರ ಏನಾಗೈತಿ ಕ. ಅದೇ ರೀತಿ ಚ ಆ ಚ, ಅದೇ ರೀತಿ ತ ಪ್ಲಸ್ ಇ ಟಿ, ಅದೇ ರೀತಿ ತ ಪ್ಲಸ್ ಇ ಟಿ. ಈ ರೀತಿ ಏನ್ ಮಾಡ್ತಾವ ಅಂದ್ರ ಒಂದೊಂದಾಗಿ ವ್ಯಂಜನಾಕ್ಷರಕ್ಕ ಸ್ವರಾಕ್ಷರ ಸೇರಿ ಗುಣಿತಾಕ್ಷರ ಆಗ್ತೈತಿ ಅಂತ ಹೇಳ್ತಾರ. ನೋಡ್ರಿ ಈ ರೀತಿ ಎಲ್ಲಾ ವ್ಯಂಜನಗಳು ಎಲ್ಲಾ ಸ್ವರಗಳು ಸೇರಿ ಗುಣಿತಾಕ್ಷರಗಳನ್ನ ಮಾಡಬಹುದು. ನೀವು ಕಾರ್ಗುಣಿತವನ್ನು ಬರೆದು ಅಭ್ಯಾಸ ಮಾಡಿರಿ, ಜೊತೆಗೆ ಗುಣಿತಾಕ್ಷರಗಳಲ್ಲಿನ ವ್ಯಂಜನ ಹಾಗೂ ಸ್ವರಾಕ್ಷರಗಳನ್ನ ಬಿಡಿಸಿಬಿಡಿರಿ. ನಾವೇನ್ ಮಾಡ್ಬೋದು ಅಂದ್ರ ಒಂದೊಂದಾಗಿ ನಿಮ್ಮ ಮುಂದಿನ ತರಗತಿಯಲ್ಲಿ ವ್ಯಾಕರಣಗಳನ್ನ ಸಂಪೂರ್ಣವಾಗಿ ಸಪರೇಟ್ ಆಗಿ ತಗೋತಾ ಇದ್ದೀನಿ. ಆ ವ್ಯಾಕರಣ ಹೇಳುವಾಗ ನಿಮ್ಗೆ ಇದನ್ನೆಲ್ಲ ತಿಳಿಸಿ ಹೇಳ್ತಾ ಇದ್ದೀನಿ. ಇನ್ನ ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರಗಳು ಅಂದ್ರ ನಮ್ಗೆಲ್ಲ ಗೊತ್ತಿರಬಹುದು ನೋಡ್ರಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರಿತೀವಿ. ಅಲ್ಲಿ ಎರಡು ಬರಬಹುದು, ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರಾಕ್ಷರ ಅಂದ್ರೆ ನೋಡ್ರಿ ನಾವು ಬರೆಯುವಾಗ ಎರಡು ಬರಬಹುದು, ಅದಕ್ಕಿಂತ ಹೆಚ್ಚು ಬರಬಹುದು. ಇಲ್ಲಿ ರಾಷ್ಟ್ರ ಅಂತ ಕೊಟ್ಟಾಗ, ಆ ರಾಷ್ಟ್ರ ಅಂತ ಕೊಟ್ಟಾಗ ನಾವೇನ್ ಬರಿಬಹುದು, ರಾಷ್ಟ್ರ ಅಂದಾಗ ನಾವೇನ್ ಹೇಳ್ತಿರ್ತೀವಿ, ರ ಆ ಅದೇ ರೀತಿ ಶ ಅದೇ ರೀತಿ ಸ ರ ಅದೇ ರೀತಿ ಅ. ನೋಡ್ರಿ ನಾವು ಏನ್ ಮಾಡೋದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳನ್ನ ನೋಡ್ರಿ, ವ್ಯಂಜನಾಕ್ಷರ ಒಂದು ಎರಡು ಮೂರು ನಾಲ್ಕು ವ್ಯಂಜನಾಕ್ಷರ ಬಂದವು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ನೋಡ್ರಿ, ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ ಅಂತ ಕರೀತಾರ. ಅಂದ್ರ ನಾವೇನ್ ಮಾಡ್ತೀವಿ ಅಂದ್ರ ಎರಡು ಸ್ವರ ಸ್ವರ ವ್ಯಂಜನಾಕ್ಷರ ಹಲವಾರು ಇರ್ತಾವೋ ಆ ಹಲವಾರು ವ್ಯಂಜನಾಕ್ಷರಗಳು ಏನ್ ಮಾಡ್ತೀವಿ ಅಂದ್ರೆ ಒಂದೇ ಸ್ವರವನ್ನ ಸೇರಿಸಿ ಮಾಡುವ ಅಥವಾ ಕೂಡಿಸುವ ಅಕ್ಷರವನ್ನು ನಾವೇನು ಅಂದ್ರೆ ಸಂಯುಕ್ತಾಕ್ಷರ ಅಂತ ಕರಿತೀವಿ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಇವುಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ನೋಡ್ರಿ ಒತ್ತಕ್ಷರಗಳನ್ನ ಮಾಡುವಾಗ ನೋಡ್ರಿ, ಅಮ್ಮ ಅಮ್ಮ ಅಂತ ಕೊಟ್ಟಾರ. ಇಲ್ಲಿ ಸಂಯುಕ್ತಾಕ್ಷರ ಒಂದೇ ಜಾತಿ ಅದೇ ಸ್ವರ, ಈಗ ಅಮ್ಮ ಅದ ಕೆಳಗ ಅಮ್ಮ ಅದ ಒತ್ತಕ್ಷರ ಬಂದ್ರ ಅದು ಸಜಾತೀಯ, ನ ಅದ ಕೆಳಗ ನ ಅದ ಒತ್ತಕ್ಷರ ಬಂದ್ರ ಅದು ಕೂಡ ಸಜಾತೀಯ. ಅದೇ ರೀತಿ ಕ ಅದ ಕೆಳಗ ಅಕ್ಕ ಕ ಅದ ಕೆಳಗ ಕ ಅದ ಒತ್ತು ಬಂದೈತಿ, ಹಾಗಾದ್ರ ಇದು ಕೂಡ ಸಜಾತೀಯ ಒತ್ತಕ್ಷರ. ಇಲ್ಲಿ ನೋಡ್ರಿ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರವು ಸೇರಿದಾಗ ಸಜಾತೀಯ ಸಂಯುಕ್ತಾಕ್ಷರ ಆಗ್ತೈತಿ. ನಮ್ಗೆಲ್ಲ ಹೇಳಿದೀನಿ ಒಂದೇ ಜಾತಿ ಅಂದ್ರೆ ಅದೇ ಅಕ್ಕ ಇತ್ರ ಕದ ವರ್ಣನ ಬರಬೇಕು, ಗ ಇತ್ರ ಗದ ವರ್ಣನ ಬರಬೇಕು. ಅದೇ ರೀತಿ ಏನ್ ಹೇಳ್ತಾರೆ ಅಂದ್ರ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತೀಯ ಸಂಯುಕ್ತಾಕ್ಷರ ಉಂಟಾಗ್ತೈತಿ. ಉದಾಹರಣೆ ನೋಡ್ರಿ, ಅಮ್ಮ ಅಣ್ಣ ಕಲ್ಲು ಮಣ್ಣು ಕನ್ನಡ ಸದ್ದು ಇವೆಲ್ಲವೂ ಕೂಡ ಸಜಾತೀಯ ಸಂಯುಕ್ತಾಕ್ಷರ. ಇನ್ನು ವಿಜಾತೀಯ ಸಂಯುಕ್ತಾಕ್ಷರ ಅಂದಾಗ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ವ್ಯಂಜನ ಜೊತೆಗೆ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗ್ತೈತಿ. ನೋಡ್ರಿ ಎರಡು ಬೇರೆ ಜಾತಿಯ ಅಂತ ಬೇರೆ ಬೇರೆ ಇರತಕ್ಕಂಥ ಅಕ್ಷರಗಳು ಸೇರಿದಾಗ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಗೆ ಒಂದು ಸ್ವರ ಸೇರಿ ವಿಜಾತಿಯ ಸಂಯುಕ್ತಾಕ್ಷರ ಏನಾಗ್ತೈತೆ ಅಂದ್ರೆ ಉಂಟಾಗ್ತೈತೆ ಅಂತ. ನೋಡ್ರಿ ಶಾಸ್ತ್ರ, ಇಲ್ಲಿ ಶ ಸ ರ ಇವೆಲ್ಲವೂ ಕೂಡ ಏನಾಗೈತೆ ಅಂದ್ರೆ ವ್ಯಂಜನಾಕ್ಷರ ಆಗ್ಯಾವು. ವ್ಯಂಜನಾಕ್ಷರ ಅ ಅಂತಕ್ಕಂಥ ಏನಾಗೈತೆ ಅಂದ್ರೆ ಅಲ್ಲಿ ಸ್ವರಾಕ್ಷರ ಸೇರಿತಿ, ಅದಕ್ಕೆಲ್ಲವೂ ಕೂಡ ಏನಾಗೈತೆ ಅಂದ್ರೆ ಇಲ್ಲಿ ಸಜಾತೀಯ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ನೋಡ್ರಿ ಶಾಸ್ತ್ರ, ಸ್ತ್ರೀ, ಅಕ್ಷರ, ವಿದ್ಯೆ, ಕಷ್ಟ, ತ್ರಿಶೂಲ ಇವೆಲ್ಲವೂ ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ನೀವು ಸಜಾತಿ ಅಂತ ನೋಡ್ರಿ ಅದೇ ಜಾತಿಯ
ಅಕ್ಷರ ಅದರ ಕೆಳಗೆ ಒತ್ತಕ್ಷರವಾಗಿ ಪರಿವರ್ತನೆ ಆದರೂ ಅದು ಸಜಾತೀಯ ಸಂಯುಕ್ತಾಕ್ಷರ, ಬೇರೆ ಜಾತಿಯ ಸಂಯುಕ್ತಾಕ್ಷರ ಅಥವಾ ಬೇರೆ ಜಾತಿಯ ಒತ್ತಕ್ಷರ ಬಂದ್ರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ನೋಡ್ರಿ, ಶಾಸ್ತ್ರ, ಸ್ತ್ರೀ, ಅಕ್ಷರ, ವಿದ್ಯೆ, ಕಷ್ಟ, ತ್ರಿಶೂಲ ಇವೆಲ್ಲವೂ ಕೂಡ ವಿಜಾತಿಯ ಸಂಯುಕ್ತಾಕ್ಷರ. ನಿಮಗ ಸಂಪೂರ್ಣವಾಗಿ ವ್ಯಾಕರಣ ತೆಗೆದುಕೊಳ್ಳುವಾಗ ಮತ್ತೊಂದ್ಸಲ ಇವನ್ನೆಲ್ಲ ನಾನು ಬರೆಯಬೇಕು, ಮತ್ತೊಂದ್ಸಲ ಪುನರಾವರ್ತನೆಯನ್ನ ಮಾಡ್ತೀನಿ. ಇಲ್ಲಿವರೆಗೂ ಈ ಪಾಠ ನಿಮಗೆ ಸರಿ ಪ್ರಶ್ನೋತ್ತರಗಳು ತಿಳಿದಿದ್ದಾವ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮಗೆ ಭೇಟಿ ಆಗ್ತಾ ಇದ್ದೀನಿ. ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.